ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಸೀರೆ ಮ್ಯಾಟ್ ಅಂದರೆ ಓವಲ್ ಶೇಪಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ. ಮತ್ತು ಕಲರ್ ಕಲರ್ ಇವಾಗ ಸ್ಯಾರಿನಲ್ಲಿ ಸೆರಗೆ ಒಂದು ಕಲರ್ ಇರುತ್ತೆ, ಮತ್ತು ಬಾರ್ಡ್ರ್ ಇರುತ್ತೆ. ಸೊ ಅದೆಲ್ಲ ಸಪ್ರೇಟ್ ಸಪ್ರೇಟ್ ಕಟ್ ಮಾಡ್ಕೋಬೇಕು. ಸಪ್ರೇಟ್ ಸಪ್ರೇಟ್ ಕಟ್ ಮಾಡಿಕೊಂಡು ಸೊ ಅದರೊಳಗೆ ಯಾವ ರೀತಿ ಕಲರ್ ಕಲರ್ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ಸೀರೆಯಲ್ಲಿ ಈ ಥರ ಬಾರ್ಡ್ರ್ ಇದೆ ನೋಡಿ. ಇದ್ರೊಳಗೆ ಬಾರ್ಡ್ರು ಬೇರೆ ಕಲರ್ ಇದೆ. ಸೊ ಮತ್ತು ಸ್ಯಾರಿ ಫುಲ್ ರೆಡ್ ಇದೆ, ರೆಡ್ಡು ಮತ್ತು ಫ್ಲವರು. ಸೊ ಇವಾಗ ಈ ಬಾರ್ಡ್ರ್ ಮಾತ್ರ ನಾನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡು ನೋಡಿ ಕಲರ್ ಕಲರ್ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಮಾಮೂಲಿ 1 ಇಂಚ್ ಇಲ್ಲ 2 ಇಂಚ್ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಸೊ ನೋಡಿ, ಬಾರ್ಡ್ರ್ ಮಾತ್ರ ಬರೋ ಥರ. ಸೀರೆಯಲ್ಲಿ ಯಾವ್ಯಾವ ಕಲರ್ ಅನಿಸುತ್ತೆ ಅದು ಕಲರ್ ಕಲರ್ ಅನ್ನೋದೆಲ್ಲ ಸಪ್ರೇಟ್ ತಕ್ಕೊಬಿಡ್ಬೇಕು. ಸೊ ತಕ್ಕೊಂಡ್ಬಿಟ್ರೆ ಅದೇ ಒಂದು ಕಲರ್ ಆಗುತ್ತೆ. ಸೀರೆ ಫುಲ್ ಈ ಥರ ಸುತ್ಕೋಬೇಕು. ಸುತ್ಕೊಂಡ್ಬಿಟ್ಟಾದ್ಮೇಲೆ ಇವತ್ತು ನಾನು ಓವಲ್ ಶೇಪಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ. ಸೊ ನಂದು ಇದು Thank you.
ಶೇಪಲ್ಲಿ ಏನು ಮಾಡಬೇಕಂದ್ರೆ, ಮಾಮೂಲಿ ಇಲ್ಲಿರುತ್ತಲ್ಲ ಈ ಸೈಡಲ್ಲಿ ಎರಡೆರಡು ಹಾಕ್ಕೋಬೇಕು, ಒಂದೊಂದು ಮನೆಗೆ ಎರಡೆರಡು ಹಾಕ್ಕೋಬೇಕು. ಸೊ ಫುಲ್ ಎರಡೆರಡು ಹಾಕ್ಕೊಂಡು ಬರಬೇಕು, ಇಲ್ಲೆಲ್ಲ ಜಾಸ್ತಿ ಎರಡೆರಡು ಹಾಕಕ್ಕೆ ಹೋಗ್ಬೇಡಿ. ಸೊ ಏನಾದರೂ ಬಟ್ಲು ಅನ್ನಿಸ್ತು ಅಂದರೆ ಸ್ವಲ್ಪ ಮಡಚ್ಕೊತಿದೆ, ಈ ಥರ ಮಡಚ್ಕೊತಿದೆ ಅಂದಾಗ ಮಾತ್ರ ಹಾಕಿ ನೋಡಿ. ಈ ಸೈಡು ಈ ಸೈಡು ಫುಲ್ಲು ಡಬಲ್ ಡಬಲ್ ಹಾಕ್ಬೇಕಾಗತ್ತೆ ಒಂದೊಂದು ಮನೆಗೆ. ಸೊ ಆ ಥರ ಹಾಕಿದ್ರೆ ಓವಲ್ ಶೇಪ್ ಮ್ಯಾಟು ರೆಡಿ ಆಗುತ್ತೆ. ಸೊ ಫುಲ್ ಹಾಕಿದಾದ್ಮೇಲೆ ತೋರಿಸ್ತೀನಿ ನೋಡಿ, ಓವಲ್ ಶೇಪ್ದು ಮ್ಯಾಟ್.